ವೆಲ್ಕಮ್ ಬ್ಯಾಕ್. ದೇವೇಗೌಡರ ಮಾನಸಪುತ್ರ ಕಾಂಗ್ರೆಸ್ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 15ನೇ ತಾರೀಕು ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ನ್ಯೂಸ್ 18 ಕನ್ನಡಕ್ಕೆ ಈ ಬಗ್ಗೆ ವೈಎಸ್ವಿ ದತ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರು, ನನ್ನದು ತಂದೆ ಮಕ್ಕಳ ಸಂಬಂಧ, ಕಳೆದ 50 ವರ್ಷಗಳಿಂದ ಭಾವನಾತ್ಮಕ ಸಂಬಂಧ ಇದೆ, ನಾನೆಲ್ಲೇ ಇದ್ರೂ ಅವರ ಹಾರೈಕೆ ಇದ್ದೇ ಇರುತ್ತೆ, ಅನಿವಾರ್ಯವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೀನಿ, ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದೇ ದೇವೇಗೌಡರು, ಅದು ನನ್ನ ರಾಜಕೀಯ ಜೀವನಕ್ಕೆ ಸಿಕ್ಕಂತ ತಿರುವು, ಮಾಜಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ತಾ ಇದ್ದೀನಿ ಅಂತ ವೈಎಸ್ವಿ ದತ್ತ ಹೇಳಿದ್ದಾರೆ. ಇನ್ನು ವೈಎಸ್ವಿ ದತ್ತ ಅವರನ್ನ ನಮ್ಮ ಪ್ರತಿನಿಧಿ ವೀರೇಶ್ ಮಾತಾಡಿಸಿದ್ದಾರೆ, ನೋಡೋಣ. ಮಾಜಿ ಶಾಸಕ ವೈಎಸ್ವಿ ದತ್ತ ಅವರು ಈಗ ಕಾಂಗ್ರೆಸ್ ಸೇರ್ಪಡೆಗೆ ದಿನಾಂಕ ಫಿಕ್ಸ್ ಆಗಿರುವಂತದ್ದು, ಜನವರಿ 15ನೇ ತಾರೀಕು ಕೆಪಿಸಿಸಿ ಕಚೇರಿಯಲ್ಲಿ ವೈಎಸ್ವಿ ದತ್ತ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ತಿರುವಂತದ್ದು, ಈ ಬಗ್ಗೆ ಮಾತಾಡೋಕೆ ಸ್ವತಃ ಮಾಜಿ ಶಾಸಕರಾದಂಥ ವೈಎಸ್ವಿ ದತ್ತ ಅವರು ಇದ್ದಾರೆ. ಸರ್ ಹೇಳಿ ಸರ್, ಈಗ 50 ವರ್ಷ JDS ನೊಂದಿಗೆ ಸಂಬಂಧ ಇಟ್ಕೊಂಡಿದ್ದೀರಿ, ಮತ್ತು ಅಪ್ಪ ಮಗನ ಸಂಬಂಧ ಕೂಡ ದೇವೇಗೌಡರ ಜೊತೆಗೆ ಇತ್ತು, ಈಗ 50 ವರ್ಷ ಇದ್ದಂಥ ಪಕ್ಷವನ್ನು ತೊರೆಯುತ್ತಿದ್ದೀರಿ, ಏನು ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ, ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಕಾರಣಕ್ಕೆ ಒಂದು, JDS ಪಕ್ಷದ ಬಗ್ಗೆ ನನಗೆ ಯಾವುದೇ ರೀತಿಯ ಅಸಮಾಧಾನಗಳು ಇಲ್ಲ, ಭಿನ್ನಾಭಿಪ್ರಾಯಗಳು ಇಲ್ಲ. ಮತ್ತು ದೇವೇಗೌಡರ ಜೊತೆಯಲ್ಲಂತೂ ನಾನು ಇವತ್ತಿಗೂ ಕೂಡ ಅವರನ್ನು ಒಂದು ರೀತಿ ಆರಾಧಕ ವ್ಯಕ್ತಿಯಾಗಿ ಆರಾಧಿಸುವಂಥವನು. ಅವರ ಹಿರಿತನ, ಮುತ್ಸದ್ದಿತನ, ಅದನ್ನೆಲ್ಲ ಭಾಳ ಗಾಢವಾಗಿ ಮೆಚ್ಚಿಕೊಂಡು ಅವ್ರ ಜೊತೆಗೇ ಹೆಜ್ಜೆ ಹಾಕೊಂಬಂದವನು. 20 ವರ್ಷದ ಹುಡುಗ ಆದಾಗ ನಾನು ದೇವೇಗೌಡರಿಗೆ ಆಪ್ತ ವಲಯಕ್ಕೆ ಬಂದವನು. ನನಗೀಗ 70 ವರ್ಷ, 50 ವರ್ಷ ನಾನು ದೇವೇಗೌಡರು ಒಟ್ಟಿಗೇ ಏಳು ಬೀಳು ದುಃಖ ದುಗುಡ ದುಮ್ಮಾನ ಸುಖ ದುಃಖ ಹಂಚ್ಕೊಂಡೇ ಕೆಲಸ ಮಾಡಿಕೊಂಡು ಅವ್ರ ಜೊತೆ ಬಂದಿರೋನು. ಹಾಗಾಗಿ ಅವರು ಎಷ್ಟೋ ಸಲ ನನ್ನನ್ನು ನಾನು ಮಗ ಕೊಡೋದಿರು ಅಂದಿದ್ದಾರೆ. ನಾನು ದೇವೇಗೌಡರು ಬದುಕಿರುವವರೆಗೆ ನಾನು ಬಿಡಲ್ಲ ಅಂತೇಳಿ ಹೇಳಿದ್ದೆ, ಇದು ವಾಸ್ತವ. ಆದರೆ ಈಗ ಎಂಥ ಇಕ್ಕಟ್ಟು ಬಿಕ್ಕಟ್ಟು ಅಂದರೆ, ಒಂದು ಕಡೆ ಭಾವನಾತ್ಮಕ ಸಂಬಂಧ, ಇನ್ನೊಂದು ಕಡೆಯಲ್ಲಿ ಅನಿವಾರ್ಯವಾಗಿ ಒಂದು ಐತಿಹಾಸಿಕವಾದ ಪರಿಸ್ಥಿತಿ ಒಳಗಡೆಯಲ್ಲಿ ನನ್ನ ಕ್ಷೇತ್ರದ ಜನರ ಒತ್ತಾಸೆ ಒತ್ತಾಯ ಒತ್ತಡ ಇಡೀ ಕೂಗು ನೀವು ಸೇರಲೇಬೇಕು ಕಾಂಗ್ರೆಸ್ಸು ಅಂಥೇಳಿ. ಸರ್, ಈಗ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅವರು ಏನಾರು ಭರವಸೆ ಕೊಟ್ಟಿದ್ದಾರೆ ಅಂದರೆ, ನೀವೇ ಆಕಾಂಕ್ಷೆ ಆಗಂತ್ರಿ, ಅಭ್ಯರ್ಥಿ ಆಗಂತ್ರಿ ಅನ್ನೋ ಒಂದು ಮಾತೇನಾರು ಹೇಳಿದಾರ ಏನು ಸರ್? ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ನಾನು ಕೇಳಿ ನಾನು ಟಿಕೆಟ್ ಕೊಡಿದ್ದು ಕೇಳೇ ಇಲ್ಲ ಅಂದಮೇಲೆ ಕಾಂಗ್ರೆಸ್ ಹೈಕಮಾಂಡು ಟಿಕೆಟ್ ಕೊಡ್ತೀನಿ ಅಂತ ಕೂಡ ಹೇಳೋ ಅಗತ್ಯ ಬರೋದಿಲ್ಲ. ಆದರೆ ಒಂದು, ಕಾಂಗ್ರೆಸ್ ಹೈಕಮಾಂಡು ನನಗೆ ಹೇಳಿದೆ 15ನೇ ತಾರೀಕು ನೀನು ಕಾಂಗ್ರೆಸ್ ಪಕ್ಷ ಸೇರೋಕ್ಕೆ ಅವಕಾಶ ಕಲ್ಪಿಸಿದ್ದೀವಿ, ವೇದಿಕೆ ನಿರ್ಮಾಣ ಆಗಿದೆ, 15ನೇ ತಾರೀಕು ಸೇರಬೇಕು ಅಂಥೇಳಿ ನನಗೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ದೂರವಾಣಿಯಲ್ಲಿ ಮಾತಾಡಿ ಹೇಳಿದ್ದಾರೆ. ಆ ಪ್ರಕಾರ ಸೇರ್ತಾ ಇದ್ದೀನಿ. ಇದಿಷ್ಟು ಮಾಜಿ ಶಾಸಕ ವೈಎಸ್ವಿ ದತ್ತ ಅವರ ಮಾತಾಗಿರುವಂಥದ್ದು. ಅಂದರೆ ಈಗ ಏನು 50 ವರ್ಷ JDS ನದಿಗೆ ಸಂಬಂಧ ಇತ್ತು, ಆದರೆ ಈಗ ಅನಿವಾರ್ಯ ಕಾರಣಗಳಿಂದ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಿದ್ದೇನೆ, ಯಾವುದೇ ರೀತಿಯ ಆಕಾಂಕ್ಷೆಗಳು ಇಟ್ಕೊಳ್ಳದೆ ನಾನು ಪಕ್ಷ ಸೇರ್ತಿದ್ದೇನೆ ಅನ್ನೋ ಒಂದು ಮಾತನ್ನು ವೈಎಸ್ವಿ ದತ್ತ ಅವರು ಹೇಳ್ತಿದ್ದಾರೆ.